ಮದುವೆ ಸಮಾರಂಭಗಳಲ್ಲಿ ಕೋಸಂಬರಿ, ಎರಡು ಥರದ ಕೋಸಂಬರಿ, ಎರಡು ಥರದ ಪಲ್ಯ, ಇದೆಲ್ಲ ಎಷ್ಟು ಮುಖ್ಯನೋ ಗೊಜ್ಜು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಫ್ರೆಂಡ್ಸ್. ಸೊ ಯಾವುದೇ ಮದುವೆ ಮನೆಗಳಲ್ಲಾಗಲಿ ಅಥವಾ ಮುಂಜಿ ಮಾಡಿರೋದಾಗಲಿ ಅಥವಾ ಗೃಹ ಪ್ರವೇಶ ಆಗಲಿ, ಇನ್ಯಾವುದಾದ್ರೂ ಒಂದು ಸತ್ಯನಾರಾಯಣ ದೇವ್ರ ಪೂಜೆ ಆಗಲಿ, ಹೋಮ ಹವನಗಳು, ನೀವು ಯಾವುದೇ ಮಾಡಿಸಿದ್ರೂ ಕೋಸಂಬರಿ ಪಲ್ಯದ ಜೊತೆಗೆ ಗೊಜ್ಜು ಯಾವಾಗಲೂ ಮಾಡಿಸೇ ಮಾಡಿಸ್ತೀರಾ. ಸೊ ಆ ಥರದ್ರಲ್ಲಿ ನಾನಿವಾಗೊಂದು ಕ್ಯಾಪ್ಸಿಕಮ್ ಅಂದರೆ ದಪ್ಪಮೆಣಸಿನ್ಕಾಯಿ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಗೊಜ್ಜು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಟು ಮಾಲತಿ ಕುಕ್ಕಿಂಗ್ ಚಾನಲ್ ಫ್ರೆಂಡ್ಸ್. ನಾನಿವಾಗೊಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಅದಕ್ಕೆ ನಾನಿವಾಗ ಒಂದು 3 ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ಒಂದು 1/2 ಸ್ಪೂನ್ನಷ್ಟು ಮೆಂತ್ಯ ಹಾಕ್ಕೋತೀನಿ. 1/2 ಸ್ಪೂನ್ನಷ್ಟು ಸಾಸಿವೆ, ಹಾಗೆ 2 ಗುಂಟೂರು ಮೆಣಸಿನಕಾಯಿ ಮತ್ತು 4 ಬ್ಯಾಡಗಿ ಮೆಣಸಿನಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಉದ್ದುದ್ದ ಇತ್ತು ಹಾಗಾಗಿ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಹುರ್ಕೊಳ್ಳೋಣ ಈಗ ಇದನ್ನು. ಉದ್ದಿನಬೇಳೆ ಒಳ್ಳೆ ಘಮ ಘಮ ಅಂತ ಒಳ್ಳೆ ವಾಸನೆ ಬರ್ತಾ ಇದೆ, ಹಾಗೆ ಮೆಂತ್ಯ ಕೂಡ ಸ್ವಲ್ಪ ಕೆಂಪಗಾಗ್ತಾ ಇದೆ, ಸಾಸಿವೆ ಸಿಡಿತಾ ಇದೆ. ಇವಾಗ ನಾವು 1-2 ಸ್ಪೂನಷ್ಟು ಎಳ್ಳು ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ ಈಗ, ಹಾಗೆ ಸ್ವಲ್ಪ ಒಣಕೊಬ್ಬರಿ ಹಾಕೋತಾ ಇದ್ದೀನಿ. ಇದು ಪಾತ್ರೆ ಬಿಸಿಗೇ ಒಣಕೊಬ್ಬರಿ ಎಲ್ಲ ಚೆನ್ನಾಗಿ ಕೆಂಪು ಬಣ್ಣ ಬರುತ್ತೆ. ಸೊ ನಾವು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ್. ಇವಾಗ ಹುರಿದಿರೋ ಸಾಮಾನನ್ನೆಲ್ಲ ನಾನು ಒಂದು ತಟ್ಟೆಗೆ ಬಗ್ಗಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಇದಾದಮೇಲೆ, ಇದು ಆರದ ಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾನು ಇವಾಗ ಸೇಮ್ ಕಡಾಯಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಈಗ 1 ಸ್ಪೂನಷ್ಟು ನಾನು ತುಪ್ಪ ಹಾಕೋತಾ ಇದ್ದೀನಿ. ಹಾಗೆ 2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. 2ರಿಂದ ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ, 2ರಿಂದ 3 ಸ್ಪೂನ್ನಷ್ಟು. ಇವಾಗ ಫಸ್ಟು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿತಾ ಇದೆ, ಇವಾಗ ನಾನೊಂದು ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಹಾಗೆ 1 ಒಣಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ, ಸ್ವಲ್ಪ ದ್ರಾಕ್ಷಿ ತಾಕ್ತಾ ಇದ್ದೀನಿ. ಇದಕ್ಕೆ ದ್ರಾಕ್ಷಿ ಎಲ್ಲ ಉಪ್ಕೊಂಡು ಬರ್ತಾ ಇದೆ ಫ್ರೆಂಡ್ಸ್. ಇವಾಗ ನಾವು ಈ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಈ ಕ್ಯಾಪ್ಸಿಕಮ್ ಅಂತಂದರೆ ನಾನೊಂದು 2 ದೊಡ್ಡ ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಆ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಇವಾಗ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಎಣ್ಣೆನಲ್ಲೇ ಕಡಿಮೆ, ಉರಿ ಕಡಿಮೆ ಮಾಡಿಬಿಟ್ಟು ಇದನ್ನು ನಾವು ಹುರ್ಕೊಳ್ಳೋಣ ಫ್ರೆಂಡ್ಸ್. ಇದ್ರ ಮೇಲೆ ಮುಚ್ಚಿಬಿಟ್ಟು ನಾನು ಇವಾಗ 4-5 ನಿಮಿಷದ ಕಾಲ ಬೇಯಿಸ್ಕೊಳ್ತೀನಿ. ಮಧ್ಯ ಒಂದೊಂದು ಸತಿ ಇದನ್ನು ತೆಗೆದು ನೋಡ್ತಾ ಇರೋಣ. ನೋಡಿ ಫ್ರೆಂಡ್ಸ್, ನಾನಿವಾಗ
ಹುರಿದಿಟ್ಕೊಂಡಿರೋವಂಥ ಮಸಾಲೆನೆಲ್ಲ ಇವಾಗ ಮಸಾಲೆ ಪದಾರ್ಥಗಳೆಲ್ಲ ಹುರ್ಕೊಂಡಿದ್ವಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವೀಗೊಂದು ಪ್ಲೇಟಿಗೆ ಬಗ್ಗಿಸ್ಕೊಂಡ್ಬಿಡೋಣ. ಇದರಲ್ಲಿ ನಾನಿವಾಗ ಒಂದು 4-5 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಆಮೇಲೆ ಬೇಕಾದರೆ ಹಾಕ್ಕೋಬೋದು ಇದನ್ನು, ಇನ್ನೊಂದು ಸ್ವಲ್ಪ ಬೇಕಾದರೂ ಹಾಕ್ಕೋಬೋದು. ಆಮೇಲೆ ಇವಾಗೊಂದು 4-5 ಸ್ಪೂನಷ್ಟು ಅಂದರೆ ನಾನು ಮಾಡಿರೋದ್ರಲ್ಲಿ ಅರ್ಧ ಪುಡಿ ತೊಗೊಂಡಿದ್ದೀನಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಈಗ 1 ಕಪ್ಪಷ್ಟು ಕಾಯಿತುರಿ ತೊಗೊತಾ ಇದ್ದೀನಿ ಇವಾಗ ಇದರೊಳಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಳ್ಳೋಣ. ಇವಾಗ ನೋಡೋಣ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಬಾಡಿದೆ. ಇವಾಗ ಆದಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಇವಾಗ ರುಬ್ಕೊಂಡಿರೋಂಥ ಮಸಾಲೆ ಹಾಕೋಣ. ಹುಣಸೆಹಣ್ಣಿನ ರಸ ಹಾಕ್ತಾ ಇದ್ದೀನಿ ಈಗ. ಹಾಗೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಅದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮಿಕ್ಸಿ ತೊಳೆದಿರೋ ನೀರು ಹಾಕ್ಕೋತಾ ಇದ್ದೀನಿ ಇವಾಗ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಒಂದು ಸತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಈಗ. ಇದು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಫ್ರೆಂಡ್ಸ್. ಆವಾಗ ಬೆಲ್ಲ ಎಲ್ಲ ಕರಗುತ್ತೆ, ಹಾಗೆ ಉಪ್ಪು ಖಾರನೆಲ್ಲ ಕ್ಯಾಪ್ಸಿಕಮ್ ಹೀರ್ಕೊಳ್ಳುತ್ತೆ. ನೋಡೋಣ ಫ್ರೆಂಡ್ಸ್ ಇವಾಗ ಇದಕ್ಕೆ. ಇವಾಗ ನಾನು ಇನ್ನೊಂದು ಸ್ವಲ್ಪ ಖಾರ ಮಸಾಲೆ ಹುರಿದಿಟ್ಕೊಂಡು ಪುಡಿ ಮಾಡ್ಕೊಂಡಿದ್ವಲ್ಲ ಅದು ಇನ್ನೊಂದು ಸ್ವಲ್ಪ ಪುಡಿ ಹಾಕ್ತಾ ಇದ್ದೀನಿ. ನೀವು ಖಾರ ನೋಡ್ಕೊಳ್ಳಿ, ನಿಮಗೆ ಅಷ್ಟೇ ಸಾಕು ಅಂತ ಅನ್ಸಿದ್ರೆ ಅರ್ಧ ಮಾತ್ರ ಹಾಕ್ಕೋಬೋದು. ಇಲ್ಲ ಇತ್ತು ಅಂದರೆ ಸ್ವಲ್ಪ ಖಾರ ತಿನ್ನೋವಂಥವ್ರಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಸೊ ನೀವು ಹುರಿಯುವಾಗ ಕರೆಕ್ಟಾಗಿ ಅದು ನಾನೇನು ಕ್ವಾಂಟಿಟಿ ಹೇಳಿದ್ದೀನಿ ಆ ಥರ ಹುರ್ಕೊಂಡ್ಬಿಡಿ. ಅದನ್ನು ಪೌಡ್ರ್ ಮಾಡಿ ನೀವು ಹಾಕ್ಕೊಳ್ಳೋ ಟೈಮ್ನಲ್ಲಿ ನಿಮ್ಮದು ಉಪ್ಪು ಖಾರ ಯಾವ ಥರ ಹಾಕೋತೀರಾ ನೋಡ್ಬಿಟ್ಟು ಅದನ್ನು ಆಮೇಲೆ ಹಾಕ್ಕೋಬೋದು. ಇದು ಇವಾಗ ಇನ್ನೊಂದು 2 ಮಿನಿಟ್ಸ್ ಕುದೀಲಿ. ನೋಡಿ ಫ್ರೆಂಡ್ಸ್, ಗೊಜ್ಜು ಚೆನ್ನಾಗಿ ಕುದೀತಾ ಇದೆ, ಚೆನ್ನಾಗಿ ಕುದ್ದಿದೆ. ಇವಾಗ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡೋಣ ಇದಕ್ಕೆ. ಸೊ ಇವಾಗ ನಾವು ಇದು ಮುಗಿದಿದೆ, ಕ್ಯಾಪ್ಸಿಕಮ್ ಹಾಗೂ ಒಣದ್ರಾಕ್ಷಿ ಹಾಕಿ ಮಾಡಿರೋಂತಹ ಗೊಜ್ಜು ಆಗಿದೆ ಇವಾಗ. ಸೊ ಇವಾಗ ಇದನ್ನು ಗ್ಯಾಸು ಆಫ್ ಮಾಡ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಮದುವೆ ಮುಂತಾದ ಸಮಾರಂಭಗಳಲ್ಲಿ ಮಾಡುವಂಥ ಗೊಜ್ಜು ರೆಡಿಯಾಗಿದೆ. ಇದು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಚಪಾತಿ ಜೊತೆ ಆಗಲಿ, ದೋಸೆಗಾಗಲಿ, ಎಲ್ಲದಕ್ಕೂ ಹಾಕ್ಕೋಬೋದು. ಬಿಸಿ ಬಿಸಿ ಅನ್ನದ ಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ರಾಗಿ ಮುದ್ದೆ ಜೊತೆನೂ ಅಷ್ಟೇ ಸೂಪರಾಗಿರುತ್ತೆ. ನೀವು ಒಂದು ವಾರ ಕೂಡ ಇದನ್ನು ಇಟ್ಕೊಂಡು ತಿನ್ನಬಹುದು. ಸೊ ಈ ಥರ ಮಸಾಲೆ ಹಾಕ್ಕೊಂಡು ನೀವೊಂದು ಕ್ಯಾಪ್ಸಿಕಮ್ ಯೂಸ್ ಮಾಡಿ ಈ ಥರದ ಒಂದು ಗೊಜ್ಜು ಮಾಡ್ಕೊಳ್ಳಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.